ಐಟಿ ಅಧಿಕಾರಿಗಳ ಮೂಲಕ ಬಿಜೆಪಿ ಸೇರುವಂತೆ ಸಚಿವ ಡಿಕೆಶಿಗೆ ಒತ್ತಡ ಹಾಕಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ. ಓಕೆ, ಐಟಿ ಅಧಿಕಾರಿಗಳ ಮೂಲಕ ಬಿಜೆಪಿ ಸೇರುವಂತೆ ಸಚಿವ ಡಿಕೆಶಿಗೆ ಒತ್ತಡ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಬಿಜೆಪಿ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಐಟಿ ಮೂಲಕ ಪ್ರಯತ್ನ ನಡೀತಾ ಇದೆ, ಆದರೆ ಇದಕ್ಕೆಲ್ಲ ಡಿಕೆ ಶಿವಕುಮಾರ್ ಮಣಿಯಲ್ಲ. ಬಿಜೆಪಿಯವರು ಬಹಳ ಜನ ನಮ್ಮ ಸಂಪರ್ಕದಲ್ಲಿದ್ದಾರೆ, ಆದರೆ ನಾವು ಎಲ್ಲೂ ಎಡವಲ್ಲ, ಆರ್ಎಸ್ಎಸ್ ಮೂಲದವರನ್ನ ನಾವು ತಗೊಳ್ಳಲ್ಲ, ಅವರು ಕೋಮವಾದಿಗಳು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸಚಿವ ಡಿಕೆಶಿ ಬಿಜೆಪಿ ಸೇರ್ಪಡೆ ವಿಚಾರದಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅಂತ ಯಡಿಯೂರಪ್ಪನವರು ಕೂಡ ಹೇಳಿದ್ದಾರೆ. ರಾಜಕೀಯ ಗೊಂದಲ ಸೃಷ್ಟಿಸೋದಕ್ಕೆ ಕೆಲವರು ಇಂಥ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಅಂತ ಮಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಸ್ಪಷ್ಟೀಕರಣವನ್ನು ನೀಡಿದ್ದಾರೆ. ಹುಟ್ಟು ಕಾಂಗ್ರೆಸ್ಸಿಗ, ಅದರಿಂದ ಅವರು ರಾಜಕಾರಣ ಪ್ರಾರಂಭ ಮಾಡಿದ್ರೆ ಕಾಂಗ್ರೆಸ್ನಿಂದ, ಕಾಂಗ್ರೆಸ್ ಹುಟ್ಟು ಕಾಂಗ್ರೆಸ್ಸಿಗ, ಅವ್ರಿಗೆ ಅವೆಲ್ಲ ಪ್ರಯತ್ನಗಳು, ಬಿಜೆಪಿ ಪ್ರಯತ್ನಗಳ ನಡೆಯಲ್ಲ. ಐ ಟಿ ಅವ್ರ ಮೂಲಕ ಪ್ರಯತ್ನ ಮಾಡ್ತಾರೆ, ಅದಾಗೋದಿಲ್ಲ. ಅದಕ್ಕೆಲ್ಲ ಶಿವಕುಮಾರ್ ಸೊಪ್ಪಾಕಲ್ಲ. ಯಾವ ಆಸೆಗಳು ತೋರಿಸಿದ್ರು ಕೂಡ ಅವ್ರು ಕಾಂಗ್ರೆಸ್ಸಿಗರಿಗೆ ಹಂಗೆಲ್ಲ ಮಾಡೋಕ್ಕಾಗ್ತದೇನ್ರಿ? ಅಧಿಕಾರ ಈಗ ಅಧಿಕಾರದಲ್ಲಿ ಇಲ್ಲೋ ಅವರು ಯಾರು ಹೇಳಿದ್ರು ನಿಮ್ಗೆ ಉಪಮುಖ್ಯಮಂತ್ರಿ ಕಾನ್ಸ್ಟಿಟ್ಯೂಷನ್ ಇಲ್ಲವೇ ಇಲ್ಲ ಗೊತ್ತಾ ನಿಮಗೆ? ಸಿ ಪೊಲಿಟಿಕಲ್ ಅರೇಂಜ್ಮೆಂಟ್ ಅಷ್ಟೇ ಅದು. ಉಪಮುಖ್ಯಮಂತ್ರಿ ಅಂತ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆಯಾ? ನಾವು ರಾಜಕೀಯಕ್ಕೋಸ್ಕರ ಮಾಡ್ಕೊಂಡಿರತಕ್ಕಂಥದ್ದು, ಉಪಮುಖ್ಯಮಂತ್ರಿ ಮಾಡೋದು, ಉಪಪ್ರಧಾನಿ ಮಾಡ್ತಕ್ಕಂಥ ಲೀಡರ್ಗಳು ಇರ್ತಾರೆ, ಅವ್ರ ಸಮಾಧಾನ ಮಾಡೋಕ್ಕೋಸ್ಕರವೇ ಉಪಮುಖ್ಯಮಂತ್ರಿ ಉಪಪ್ರಧಾನಿ ಅಂತ ಮಾಡ್ತಾರೆ ಅಷ್ಟೇನೆ. ಹೊತ್ತು ಸಂವಿಧಾನದಲ್ಲಿ ಎಲ್ಲೂ ಇಲ್ಲ ಅದು, ಎಲ್ಲ ಕಡೆ ಇಲ್ಲ, ಇಲ್ಲಿ ಮಾಡಿದ್ದಾರೆ ಅಂತ ಅಷ್ಟೇ. ಇಲ್ಲ, ಬಿಜೆಪಿಯವರೇ ಬಹಳ ಜನ ನನ್ನ ಟಚ್ನಲ್ಲಿದ್ದಾರೆ. ನಾವು ಎಲ್ಲ ನೋಡಪ್ಪ, ಅವ್ರು ನೋಡಿ ಅವ್ರು ಆರ್ ಎಸ್ ಎಸ್ನವರ ಏನು ಅಂತ ನೋಡ್ತಾ ಇದ್ದೀವಿ. ಆರ್ ಎಸ್ ಎಸ್ನವ್ರು ತಗೊಳ್ಳಲ್ಲ ನಾವು, ಯಾಕಂದ್ರೆ ಅವ್ರು ಕೋಮುವಾದಿಗಳು, ಅವನ್ನೆಲ್ಲ ತಗೊಳ್ಬಾರ್ದು. ಕೋಮುವಾದ ಟ್ರೈನಿಂಗ್ ಆಗಿರೋರು ಅವರು, ಅವನ್ನೆಲ್ಲ ತಗೊಳ್ಳಲ್ಲ ನಾವು. ಡಿಕೆಶಿ ಬಿಜೆಪಿ ಸೇರ್ತಿದ್ದಾರೆ, ಯಾವುದು ಇದರಲ್ಲಿ ಸತ್ಯಾಂಶ ಇಲ್ಲ, ಸುಮ್ಮನೆ ಗೊಂದಲ ಉಂಟು ಮಾಡುವಂತ ಇದು ದುರುದ್ದೇಶದಿಂದ ಗೊಂದಲ ಉಂಟು ಮಾಡೋಕ್ಕೋಸ್ಕರ ಮುಖ್ಯಮಂತ್ರಿಗಳು ಮಾಡ್ತಿರುವಂತ ಒಂದು ರಾಜಕೀಯ ದೊಂಬರಾಟ ಇದು. ಇದರಲ್ಲೇನು ಸತ್ಯಾಂಶ ಯಾವುದು ಇಲ್ಲ.